ಎಲ್ಲರಿಗೂ ನಮಸ್ಕಾರ. ಎರಡನೇ ದಿನದ ಭಾರತ ನಕ್ಷೆ ಅಥವಾ ಭಾರತದ ಭೂ ವಿಸ್ತೀರ್ಣದ ಭೂಪಟವನ್ನು ಬಿಡುವ ಮತ್ತು ಸ್ಥಳಗಳನ್ನು ಗುರುತಿಸುವ ಎರಡನೇ ದಿನದ ಕಾರ್ಯಕ್ರಮಕ್ಕೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಈಗ ಒನ್ಸ್ ಅಗೇನ್ ಇವತ್ತು ಕೂಡ ನಾವು ಭಾರತದ ನಕ್ಷೆಯನ್ನು ಹೇಗೆ ಬಿಡುವುದು ಅನ್ನೋದನ್ನು ತಿಳ್ಕೊಂತ ಹೋಗೋಣ. ನಾನು ನಿನ್ನೆ ಹೇಳಿರೋ ಪ್ರಕಾರ ಭಾರತದ ಭೂಪಟವನ್ನು ಬಿಡುವ ಸಂದರ್ಭದಲ್ಲಿ ನನ್ನ ಅನುಭವದಲ್ಲಿ ಗುಜರಾತಿನ ಕೋಸ್ಟಲ್ ಏರಿಯಾದಿಂದಲೇ ಒಂದು ಕರಾವಳಿ ತೀರ ಪ್ರದೇಶ ಅಂತ ನಾವೇನು ಕರಿತೀವಿ ಪ್ಲೇಸಿಂದಲೇ ನನ್ನ ಅನುಭವದಲ್ಲಿ ಇದು ಒಂದು ಭಾರತ ನಕ್ಷೆಯನ್ನು ಬಿಡತಕ್ಕಂಥ ಒಂದು ಪ್ರಯತ್ನ. ನನ್ನ ಜೀವನದಲ್ಲಿ ಇದೊಂದು ರೀತಿಯ ಪ್ರಯತ್ನ. ಹಾಗಾಗಿ ನಾನು ಅದೇ ರೀತಿ ನಿಮಗೂ ಕೂಡ ತಿಳಿಸಲು ಪ್ರಯತ್ನಿಸ್ತೇನೆ. ಓಕೆ, ಬನ್ನಿ, ಗುಜರಾತಿನ ಕೋಸ್ಟಲ್ ಏರಿಯಾದಿಂದ ನಾವು ಪ್ರಾರಂಭಿಸೋಣ. ಒನ್ಸ್ ಅಗೇನ್ ನೋಡಿ, ನೀಟಾಗಿ ಥರ ಡ್ರಾ ಮಾಡ್ತಾ ಸ್ವಲ್ಪ ಓರೆಯಾಗಿ ರೈಟ್ ಸೈಡಿಗೆ ಬರ್ತಾ ಬರ್ತಾ, ಸ್ಟ್ರೈಟ್ ಬರಬಾರ್ದು, ರೈಟ್ ಸೈಡಿಗೆ ಬರ್ತಾ ಬರ್ತಾ ಥರ ಕನ್ಯಾಕುಮಾರಿ ಭೂಷಿರ. ನೆಕ್ಸ್ಟ್ ಹಿಂಗೆ ನೋಡಿ, ಸ್ವಲ್ಪ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ. ಸ್ವಲ್ಪ ಔಟರ್ ಡ್ರಾ ದಿ ಇಂಡಿಯನ್ ಮ್ಯಾಪ್ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟು ತ್ರಿಪುರ, ಮಿಜೋರಾಂ, ಮಣಿಪುರ, ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ನೆಕ್ಸ್ಟ್ ಇಲ್ಲಿ ಸಿಕ್ಕಿಂ, ಬಿಹಾರ್, ಉತ್ತರ ಪ್ರದೇಶ್, ಉತ್ತರಾಂಚಲ್, ನಮ್ಮ ನೆಕ್ಸ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್, ಇಲ್ಲಿವರೆಗೂ ಹಿಂಗೆ ಬಂದಮೇಲೆ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ನೋಡಿ, ಕೋಸ್ಟಲ್ ಏರಿಯಾದಿಂದ ಯಾವುದು ನಮ್ಮ ಗುಜರಾತ್ ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಗುಜರಾತ್ ನಮ್ಮ ಅರಬ್ಬಿ ಸಮುದ್ರಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ, ಮುಕ್ಕಾಲು ಭಾಗ ಅಟ್ಯಾಚ್ ಆಗಿರ್ತಕ್ಕಂಥ ನಮ್ಮ ಗುಜರಾತ್ ಸ್ಟೇಟ್. ಓಕೆ, ಮತ್ತು ಪಾಕಿಸ್ತಾನಕ್ಕೂ ಕೂಡ ಸ್ವಲ್ಪ ಭಾಗ ಭೂ ವಿಸ್ತೀರ್ಣ ಪಾಕಿಸ್ತಾನದ ಗಡಿ ಭಾಗವನ್ನು ಹಂಚ್ಕೊಂಡಿದೆ. ನೆಕ್ಸ್ಟ್ ಇನ್ನು ರಾಜಸ್ಥಾನ, ಪಂಜಾಬ್, ಹಿಮಾಚಲ್ ಪ್ರದೇಶ್, ನೆಕ್ಸ್ಟ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇಷ್ಟು ಈ ರೀತಿಯಾಗಿ ಭಾರತದ ನಕ್ಷೆಯನ್ನು ನಾವು ಬಿಡ್ತಕ್ಕಂಥದ್ದು. ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳ ಆಧಾರದ ಮೇಲೆ ನಾನು ಪ್ಲೇಸ್ ಸ್ಥಳಗಳನ್ನು ಗುರುತಿಸಲು ನೇರವಾಗಿ ಪ್ರಯತ್ನವನ್ನು ಮಾಡ್ತೀನಿ. ಇಂದಿನ ತರಗತಿಯಲ್ಲಿ ನಾವು 28 ರಾಜ್ಯಗಳು, ಭಾರತದಲ್ಲಿ ಬರ್ತಕ್ಕಂಥ 28 ರಾಜ್ಯಗಳು ಯಾವ ಒಂದು ಸ್ಥಳದಲ್ಲಿ ಬರುತ್ತೇವೆ ಎನ್ನುವುದನ್ನು ನಾವು ಗುರುತಿಸಿದ್ದೇವೆ. ಓಕೆ, ಲಾಸ್ಟ್ ಕ್ಲಾಸಸ್ ವಿ ಐಡೆಂಟಿಫೈಡ್ ವೇರ್ ಅವರ್ 28 ಸ್ಟೇಟ್ಸ್ ವಿಲ್ ಕಮ್ ವಿತ್ ಇನ್ ದಿ ಇಂಡಿಯನ್ ಟೆರಿಟರಿ. ಆಲ್ರೆಡಿ ವಿ ಎಕ್ಸ್ಪ್ಲೈನ್ಡ್ ಇನ್ ಪ್ರಿವಿಯಸ್ ಕ್ಲಾಸಸ್. ಟುಡೇ ವಿ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಹೌ ಮೆನಿ ನೈಬರಿಂಗ್ ಕಂಟ್ರೀಸ್ ಆಫ್ ಇಂಡಿಯನ್ ಟೆರಿಟರಿ. ಭಾರತ ಇವತ್ತು ನಾವು ಭಾರತವನ್ನು ಸುತ್ತುವರೆದಿರ್ತಕ್ಕಂಥ ನೆರೆಯ ರಾಷ್ಟ್ರಗಳ ಬಗ್ಗೆ ತಿಳ್ಕೊಂತ ಹೋಗೋಣ. ಅದನ್ನು ಕೂಡ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳೋ ಒಂದು ಚಾನ್ಸ್ ತುಂಬಾ ಇರೋದ್ರಿಂದ ಹಾಗೆ ಭಾರತವನ್ನು, ಭಾರತದ ಭೂಪ್ರದೇಶವನ್ನು ಸುತ್ತುವರೆದಿರ್ತಕ್ಕಂಥ ನೆರೆಯ ರಾಷ್ಟ್ರಗಳು ಯಾವ್ಯಾವ ಅನ್ನೋದನ್ನು ತಿಳ್ಕೊಂತ ಹೋಗೋಣ. ಅದರಲ್ಲಿ ಮೊದಲಿಗೆ ಪಾಕಿಸ್ತಾನ, ಲೆಫ್ಟ್ ಸೈಡಲ್ಲಿ ಪಾಕಿಸ್ತಾನ, ಪಾಕಿಸ್ತಾನ್. ಓಕೆ, ನೆಕ್ಸ್ಟ್ ಇನ್ನು ಇಲ್ಲಿ ಬರ್ತಕ್ಕಂಥದ್ದು ಆಫ್ಘಾನಿಸ್ತಾನ್, ಸ್ವಲ್ಪ ಭಾಗ ಕವರ್ ಆಗ್ತಕ್ಕಂಥದ್ದು ಇದು ಆಫ್ಘಾನಿಸ್ತಾನ್, ಆಫ್ಘಾನಿಸ್ತಾನ್. ಓಕೆ, ನನಗೆ ಆನ್ಸರ್ ನೀವು ನೋಡ್ತಾ ಹೋಗಿ ಭೂಪಟದಲ್ಲಿ ನೋಡಿ, ಗುಜರಾತಿನ ಮೇಲೆ ಮತ್ತೆ ರಾಜಸ್ಥಾನ ಪಂಜಾಬಿನ ಲೆಫ್ಟ್ ಸೈಡ್ ಗೊತ್ತಿರಲಿ. ಇಲ್ಲಿ ಪಾಕಿಸ್ತಾನ, ಇಷ್ಟು ಏರಿಯಾ ಇದು ಪಾಕಿಸ್ತಾನ. ನೀವು ಬಿಫೋರ್ ಇಂಡಿಪೆಂಡೆನ್ಸ್ ಪಾಕಿಸ್ತಾನ, ಇಂಡಿಯಾ, ಬಾಂಗ್ಲಾದೇಶ್ ಈ ಮೂರು ಒಂದೇ ದೇಶಗಳು. ಆಫ್ಟರ್ ಇಂಡಿಪೆಂಡೆನ್ಸ್ ಪಾಕಿಸ್ತಾನ ಇಂಡಿಯಾ ಅಂತ ಡಿವೈಡ್ ಆಗಿದ್ದು ನಿಮ್ಗೆಲ್ಲರಿಗೂ ಇತಿಹಾಸದಲ್ಲಿ ಗೊತ್ತಿದೆ. ಓಕೆ, ಪಾಕಿಸ್ತಾನ ಈ ರೀಜನ್. ನೆಕ್ಸ್ಟ್ ಅದರ ನೆಕ್ಸ್ಟ್ ಎಬೋ ಪಾಕಿಸ್ತಾನನೇ ಅಫ್ಘಾನಿಸ್ತಾನ, ಸ್ವಲ್ಪ ಭಾಗ ಮಾತ್ರ ಕವರ್ ಆಗಿರ್ತಕ್ಕಂಥದ್ದು. ಓಕೆ, ಇಷ್ಟು ಇದು ಅಫ್ಘಾನಿಸ್ತಾನ. ನೆಕ್ಸ್ಟ್ ಅಫ್ಘಾನಿಸ್ತಾನದ ನಂತರ ನೋಡಿ, ಇಲ್ಲೆಲ್ಲ ಜಮ್ಮು ಆ್ಯಂಡ್ ಕಾಶ್ಮೀರ್, ಲಡಾಖ್, ಹಿಮಾಚಲ್ ಪ್ರದೇಶ್, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್, ಇಲ್ಲಿವರೆಗೂ ಚೀನಾ ದೇಶ ನಮ್ಮ ದೇಶವನ್ನು ಸುತ್ತುವರೆದಿದೆ. ಚೀನಾ ದೇಶ, ಚೀನಾ. ಹಾಗೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಬೋ ಉತ್ತರ ಪ್ರದೇಶ್ ಆ್ಯಂಡ್ ಬಿಹಾರ್, ನೇಪಾಳ, ಈ ಭಾಗನ ನಾವು ನೇಪಾಳ ಅಂತ ಕರಿತೀವಿ, ನೇಪಾಳ. ನೆಕ್ಸ್ಟ್ ಸಿಕ್ಕಿಂ, ಈ ಥರ ಈ ಒಂದು ಏನು ಸ್ವಲ್ಪ ಭಾಗ ಉಬ್ಬಿದೆ, ಇದು ಸಿಕ್ಕಿಂ ನಮ್ಮ ರಾಜ್ಯ. ಸಿಕ್ಕಿಂ ಪಕ್ಕದಲ್ಲೇ ರೈಟ್ ಸೈಡಲ್ಲಿ ಭೂತಾನ್, ಭೂತಾನ್.
ಭೂತಾನ್ ಆದ್ಮೇಲೆ ಇಲ್ಲಿವರೆಗೂ ಏನು ಚೀನಾ ಆವರಿಸ್ಕೊಂಡಿದೆ ಅರುಣಾಚಲ ಪ್ರದೇಶದವರೆಗೂ ಅರುಣಾಚಲ ಪ್ರದೇಶದಿಂದ ನೋಡಿ ಈ ಕಡೆ ಬರ್ತಕ್ಕಂಥ ಇಲ್ಲೆಲ್ಲ ರೈಟ್ ಸೈಡ್ ಭಾಗನೇ ಬಲ ಭಾಗದಲ್ಲಿ ಇರ್ತಕ್ಕಂಥ ಭಾಗ ಯಾವ ದೇಶ ಅಂದರೆ ಮ್ಯಾನ್ಮಾರ್ ಮ್ಯಾನ್ಮಾರ್ ಅಥವಾ ಮ್ಯಾನ್ಮಾರ್ ಅಂತ ಕರೀತಾರೆ ಮ್ಯಾನ್ಮಾರ್ ನೆಕ್ಸ್ಟ್ ನೋಡಿ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ಇದು ಮಿಜೋರಾಮ್ ತ್ರಿಪುರ ಮೇಘಾಲಯ ಇದ್ರ ಪಕ್ಕ ಲೆಫ್ಟ್ ಸೈಡಲ್ಲಿ ಮತ್ತೆ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದ ರೈಟ್ ಸೈಡಲ್ಲಿ ಈ ಖಾಲಿ ಜಾಗ ಇದೆಯಲ್ವಾ ಇದನ್ನ ನಾವು ಬಾಂಗ್ಲಾದೇಶ ಅಂತ ಕರೀತೀವಿ ಬಾಂಗ್ಲಾದೇಶ ಬಾಂಗ್ಲಾದೇಶ ನೋಡಿ ನಮ್ಮ ದೇಶದ ಗಡಿ ಭಾಗವನ್ನು ಹಂಚಿಕೊಂಡಿರ್ತಕ್ಕಂತ ನೆರೆಯ ರಾಷ್ಟ್ರಗಳು ನೋಡಿ ನೆರೆಯ ರಾಷ್ಟ್ರಗಳು ಅಂದ್ರೆ ಗಡಿ ಭಾಗ ಹಂಚಿಕೊಂಡಿರ್ತಕ್ಕಂತ ನೆರೆಯ ರಾಷ್ಟ್ರಗಳು ಅಂತ ಅದು ನಿಮಗೆ ಇಷ್ಟೇ ಗೊತ್ತಿರಬೇಕು ಏಳು ದೇಶಗಳಷ್ಟೇ 7 ಕಂಟ್ರೀಸ್ ಸರೌಂಡೆಡ್ ಇಂಡಿಯನ್ ಟೆರಿಟರಿ ನಿಮಗೆ ಅದರಲ್ಲಿ ಯಾವ್ಯಾವುದು ಫಸ್ಟ್ ಪಾಕಿಸ್ತಾನ್ ಆಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ನೆಕ್ಸ್ಟ್ ಬಾಂಗ್ಲಾದೇಶ್ ಇಷ್ಟು ನಮ್ಮ ಗಡಿಗೆ ನಮ್ಮ ಈ ಭೂಮಿ ನಮ್ಮ ಒಂದು ಭೂಪ್ರದೇಶ ಏನಿದೆ ನಮ್ಮ ಗಡಿಗೆ ಪಕ್ಕದಲ್ಲೇ ಇರತಕ್ಕಂತ ದೇಶಗಳು ಅಂದ್ರೆ ಎಷ್ಟು ಏಳು ದೇಶಗಳು 7 ಕಂಟ್ರೀಸ್ ಸರೌಂಡೆಡ್ ಇಂಡಿಯನ್ ಟೆರಿಟರಿ ಇದು ನಮಗೆ ಗೊತ್ತಿರಬೇಕು ಇಷ್ಟು ಆಮೇಲೆ ಶ್ರೀಲಂಕಾ ಇಲ್ವಾ ಅಂತ ಕೇಳ್ತಾರೆ ಶ್ರೀಲಂಕಾ ಏನು ಗೊತ್ತಾ ನೋಡಿ ಈ ತರ ಬರ್ತಕ್ಕಂಥ ಶ್ರೀಲಂಕಾ ಮಧ್ಯದಲ್ಲಿ ಪಾಕ್ ಅಂಡ್ ಮನ್ನಾರ್ ಸ್ಟ್ರೈಟ್ ಡಿವೈಡ್ ಮಾಡುತ್ತೆ ಹಿಂದೂ ಮಹಾಸಾಗರ ಓಷನ್ ನಲ್ಲಿ ಪಾಕ್ ಮತ್ತು ಮನ್ನಾರ್ ಜಲಸಂಧಿ ಅಂತ ಕರಿತೀವಿ ಕನ್ನಡದಲ್ಲಿ ಪಾಕ್ ಅಂಡ್ ಮನ್ನಾರ್ ಜಲಸಂಧಿ ಮನ್ನಾರ್ ಸ್ಟ್ರೈಟ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಪಾಕ್ ಅಂಡ್ ಮನ್ನಾರ್ ಸ್ಟ್ರೈಟ್ ದಿಸ್ ಟೂ ಸ್ಟ್ರೈಟ್ ಡಿವೈಡ್ಸ್ ದಿ ಇಂಡಿಯನ್ ಟೆರಿಟರಿ ಅಂಡ್ ಶ್ರೀಲಂಕನ್ ಟೆರಿಟರಿ ಹಾಗಾಗಿ ಇದು ಮಧ್ಯದಲ್ಲಿ ಒಂದು ಜಲಸಂಧಿ ಬರೋದ್ರಿಂದ ಪಾಕ್ ಮತ್ತು ಮನ್ನಾರ್ ಜಲಸಂಧಿ ಬರೋದ್ರಿಂದ ನಮಗೆ ನಮ್ಮ ಭೂ ವಿಸ್ತೀರ್ಣಕ್ಕೆ ಇದು ಅಟ್ಯಾಚ್ ಆಗಿಲ್ಲ ಈ ಒಂದು ದೇಶ ಶ್ರೀಲಂಕಾ ಮಧ್ಯದಲ್ಲಿ ನೀರು ಬರೋದ್ರಿಂದ ಇದು ಸಪ್ರೇಟ್ ಆಗಿ ಇದೆ ಮತ್ತೆ ಇನ್ನು ಮಾಲ್ಡೀವ್ಸ್ ಕೂಡ ಹಿಂದೂ ಮಹಾಸಾಗರದಲ್ಲಿ ಬರ್ತಕ್ಕಂಥ ಒಂದು ಐಲ್ಯಾಂಡ್ ಅದು ಸಪ್ರೇಟ್ ಇದೆ ಹಾಗಾಗಿ ನಮ್ಮ ದೇಶದ ಭೂ ವಿಸ್ತೀರ್ಣಕ್ಕೆ ಅಟ್ಯಾಚ್ ಆಗಿರ್ತಕ್ಕಂಥ ನಮ್ಮ ನೋಡ್ರಿ ಇಲ್ಲಿ ನಮ್ಮ ಲ್ಯಾಂಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ದೇಶಗಳನ್ನು ಅವನ್ನೇ ನಾವು ನೆರೆಯ ರಾಷ್ಟ್ರಗಳು ಇಂಗ್ಲಿಷ್ ಅಲ್ಲಿ ನೈಬರಿಂಗ್ ಕಂಟ್ರೀಸ್ ಅಂತ ಕರಿತೀವಿ ಎಷ್ಟೋ ಹೌ ಮೆನಿ ನೈಬರಿಂಗ್ ಕಂಟ್ರೀಸ್ ಅಕಾರ್ಡಿಂಗ್ ಟು ಯುವರ್ ಬುಕ್ ಎಸ್ ಎಲ್ ಸಿ ಸೋಷಿಯಲ್ ಸೈನ್ಸ್ ಬುಕ್ ಅಲ್ಲಿ ನಾನು ಓದಿರೋ ಪ್ರಕಾರ 7 ನೈಬರಿಂಗ್ ಕಂಟ್ರೀಸ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಇಂಡಿಯನ್ ಟೆರಿಟರಿಗೆ ಮತ್ತೆ ಬೇರೆ ದೇಶಗಳ ಟೆರಿಟರಿಗೆ ನಮ್ಮ ಇಂಡಿಯನ್ ಟೆರಿಟರಿ ಅಟ್ಯಾಚ್ ಆಗಿದೆ ಮಧ್ಯದಲ್ಲಿ ಯಾವುದು ಗ್ಯಾಪ್ ಇಲ್ಲ ಓಕೆ ಇಲ್ಲಿ ನಮ್ಮ ಮನೆ ಮುಂದೆ ಗೇಟ್ ಇದ್ದಂಗೆ ಗೇಟ್ ಆದ್ಮೇಲೆ ರೋಡ್ ಇದ್ದಂಗೆ ಆತರ ಪಕ್ಕ ಪಕ್ಕನೇ ಇರ್ತಕ್ಕಂತ ಒಂದು ಬಾರ್ಡರ್ ನಾವು ಬೇಲಿ ಹಾಕೊಂಡಿದೀವಿ ಅಷ್ಟೇ ಆತರ ನಮ್ಮ ದೇಶದ ಭೂಮಿಗೆ ಬೇರೆ ದೇಶದ ಭೂಮಿ ಅಟ್ಯಾಚ್ ಆಗಿದ್ರೆ ನಾವು ನೆರೆಹೊರೆಯ ರಾಷ್ಟ್ರ ಅಂತ ಕರಿತೀವಿ ಹಾಗಾಗಿ ಎಷ್ಟು ದೇಶಗಳು ಅಂತಂದ್ರೆ 7 ಕಂಟ್ರೀಸ್ ಒನ್ ಇಸ್ ಪಾಕಿಸ್ತಾನ್ ಆಫ್ಘಾನಿಸ್ತಾನ್ ಚೀನಾ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಅಂಡ್ ಬಾಂಗ್ಲಾದೇಶ್ ಇಷ್ಟು ನೆರೆಹೊರೆಯ ರಾಷ್ಟ್ರಗಳು ಓಕೆ ಈಸಿಯಾಗಿ ನೀವು ಗುರುತಿಟ್ಕೊಬೋದು ಓಕೆ